ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲವರಿಗೆ ಹೋರಾಟ? ಯಾರಿಗಾಗಿ ಹೋರಾಟ? ಜಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನಮಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ತಿಳಿಸಲಿ ಏನಪ್ಪ ಅಂತಂದರೆ, ನಾವು ಒಂದು ವರ್ಷ ಆಯಿತು ಇವತ್ತಿಗೆ ರಾಜ್ಯ ಸರ್ಕಾರ ಬಂದು ಅವರು ಕಾರ್ಯಕ್ರಮಗಳನ್ನ ಮಾಡ್ಯಾರಂತೇಳಿ ಹೇಳೋದು, ಹೊಸವು ಮಾಡೋದು ಬಿಡಲಿ, ಹಳ್ಳೆ ಹಿಂದುಗಡೆ ನಮ್ಮ ಸರ್ಕಾರ ಮಾಡಿರೋ ಒಂದು ಕಾರ್ಯಕ್ರಮಗಳನ್ನ ಕೂಡ ತೆಗೆದಾಕಿದ್ದಾರೆ. ಈಗ ಎಫ್ ಜಿ ಒ ಅಂತೇಳಿ 2015 ನಮ್ಮ ಕೇಂದ್ರ ಸರ್ಕಾರ ಅನುದಾನಿತ ಒಂದು ಕಾರ್ಯಕ್ರಮ ಇದು, ಎಫ್ ಪಿ ಒ ಅಂತ, ರೈತರ ಉತ್ಪಾದನೆಗಳನ್ನ ಹೆಚ್ಚಿಗೆ ದ್ವಿಗುಣ ಮಾಡಬೇಕನ್ನೋ ಒಂದು ದಿಟ್ಟಿನಲ್ಲಿ ಇಂದಿನ ನಮ್ಮ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದ ಟೈಮಲ್ಲಿ ಈ ಒಂದು ಸಂಸ್ಥೆಗಳು ಬಹಳ ಮಹತ್ತರವಾದ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ರೈತರುಗಳಿಗೆ ಭಾಳ ಅನುಕೂಲ ಆಗಲಿ, ರೈತರುಗಳು ತಮ್ಮ ಪರಿಕರಗಳು ಏನೇ ಇದ್ದರೂ ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ತಾವೇ ತರಿಸ್ಕೊಂಡು ಅವನ್ನ ತಾವು ಇಲ್ಲಿ ಒಂದು ಅನುಕೂಲ ಮಾಡಿ ಒಳ್ಳೆ ಬೆಳೆಗಳನ್ನ ಬೆಳೆದು ಅದನ್ನು ಇಲ್ಲಿ ಸಂಸ್ಕರಿತ ಮಾಡಿ ಆ ಬೆಳೆಗಳನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಂದು ಆನ್ಲೈನಲ್ಲಿ ಒಂದು ರೇಟುಗಳನ್ನ ನೋಡಿಕೊಂಡು ಅವ್ರಿಗೆ ಇಲ್ಲಿಂದನೇ ವ್ಯಾಪಾರ ಮಾಡೋಂಥ ಮಹತ್ವಾಕಾಂಕ್ಷಿ ಯೋಜನೆ ಇದು. ಇದನ್ನು ಒಂದು ನಯಾ ಪೈಸೆ ಒಂದು ವರ್ಷ ಆದರೂ ಕೂಡ ಒಂದು ರೂಪಾಯಿ ಕೂಡ ಸರ್ಕಾರ ಕೊಟ್ಟಿಲ್ಲ, ಹಿಂದೆ ಅನುದಾನ ನಿಗದಿತ ಆದ ಅನುದಾನವನ್ನು ಕೂಡ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇಂತಹ ಒಂದು ಸಂಸ್ಥೆಗಳು ತಾವು ಕೂಡ ಕೇಳಿದಿರಿ, ಬ್ಯಾಡಿಗೆ ಮೆಣಸಿನಕಾಯಲ್ಲಿ ಸಾವಿರಾರು ಲಾರಿ ಹೋಗಿ ರೋಡಲ್ಲಿ ನಿಂತ್ಕೊಂಡು ಭಾಳ ಅವ್ಯವಸ್ಥೆ ಆಯ್ತಂತ. ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದಪ್ಪ ಅಂತಂದರೆ, ಎಲ್ಲ ಒಂದೇ ರೀತಿ ಒಂದೇ ಮಾರ್ಕೆಟಿಗೆ ಹೋಗೋದು ಒತ್ತಡ ಆಗ್ತದೆ, ಇದು ಬೇಡಪ್ಪ ಅಂತೇಳಿ ಒಂದು ಇಲ್ಲೇ ರೈತರೇ ಕೂತ್ಕೊಂಡು ಇದೇ ಒಂದು ನಿರ್ದೇಶಕರು ರೈತರು ಒಂದು ಎಲ್ಲ ಲೆಕ್ಕದಲ್ಲಿ ಕೂತ್ಕೊಂಡು ಇಲ್ಲೇ ಆನ್ಲೈನಲ್ಲೇ ಫೀಡ್ ಮಾಡಿ ಅವರು ವ್ಯಾಪಾರ ಮಾಡಿಕೊಂಬ ವ್ಯವಸ್ಥೆ ಇತ್ತು ಇದು. ಈಗ ಇದು ನಮ್ಮ ದೇಶಾದ್ಯಂತ 12,000 ಎಫ್ ಪಿ ಒಗಳು ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ಒಂದು ಕರ್ನಾಟಕದಲ್ಲಿ 850-900 ಎಫ್ ಜಿ ಒಗಳು ಭಾಳ ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ರೈತರಿಗೆ ಭಾಳ ಅನುಕೂಲತೆ ಆಗಿದೆ. ಇದನ್ನು ಈ ಒಂದು ಅನುಕೂಲತೆ ಇರೋದನ್ನು ಒಂದು ಪೈಸೆ ನಯಾ ಪೈಸೆ ರೊಕ್ಕ ಕೊಡಲಾರ್ದಂಗೆ ಮುಚ್ಚುವ ಹಂತದಲ್ಲಿದೆ. ಅದಕ್ಕೋಸ್ಕರ ನಾವು ಏನಪ್ಪ ಅಂತಂದರೆ, ಇವತ್ತು ನಾವು ಒಂದು ರೈತರಿಗೋಸ್ಕರ ಒಳ್ಳೆ ಸಮಸ್ಯೆಗಳನ್ನ ಮುಚ್ಚೋದು ಬೇಡ ಸ್ವಾಮಿ, ನೀವಿನ್ನು ಒಳ್ಳೆ ಕೆಲಸ ಮಾಡೋದು ಬೇಡ. ಏನಪ್ಪ ಅಂತಂದರೆ, ಕೃಷಿ ಸಮ್ಮಾನ ಯೋಜನೆ 4,000 ರೂಪಾಯಿ ಮೊದಲು 2 ಕಂತುಗಳಲ್ಲಿ ರೈತ ನಮ್ಮ ರಾಜ್ಯ ಸರ್ಕಾರದಿಂದ ರೈತರು ನೇರವಾಗಿ ಅಕೌಂಟ್ಗೆ ಬೀಳ್ತಾ ಇತ್ತು. ಹಿಂದಿನ ಸರ್ಕಾರಗಳು ನಮ್ಮ ಸರ್ಕಾರ ಇದ್ದಾಗ ತಾವು ನೋಡಿದರೆ ಅಕೌಂಟ್ಗೆ ಎಲ್ಲ ಬಿದ್ದಿದೆ. ಆದರೆ ಈಗೇನು ಮಾಡಿದ್ದಾರೆ ಈ ಸರ್ಕಾರ ಬಂದಮೇಲೆ ಅದನ್ನು ಸಂಪೂರ್ಣ ನಿಲ್ಲಿಸಿದ್ದಾರೆ. ಇದೇ ರೀತಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಫಸ್ಟ್ ಬಜೆಟ್ನಲ್ಲಿ ರೈತರಿಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ವಿದ್ಯಾನಿಧಿ ಯೋಜನೆ ಜಾರಿಗೆ ತೊಗೊಂಬಂದರು. ಅದು ಒಳ್ಳೆ ರೀತಿ ಬಡ ಮಕ್ಕಳು ಬಡ ರೈತರಿಗೆ ಭಾಳ ಅನುಕೂಲ ಆಗ್ತದಪ್ಪ ಅಂತೇಳಿ ಭಾಳ ರೈತರುಗಳು ಖುಷಿಪಟ್ಟರು, ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಆಮೇಲೆ ಒಂದು ಇಂಥದನ್ನು ಆದರೆ ಸರಿ, ಈಗ ಹಾಲಿನ ರೇಟ್ ಹೆಚ್ಚಿಗೆ ಮಾಡಿದರು, ಅದನ್ನು ಹೆಚ್ಚಿಗೆ ಮಾಡಿದಾಗ ನಾವೆಲ್ಲ ಪ್ರತಿಭಟನೆ ಮಾಡಿದರೆ ಏನು ಹೇಳಿದ್ರು, ಇಲ್ಲ ರೈತರಿಗೆ ಅದನ್ನು ಪ್ರೋತ್ಸಾಹನ ಕೊಡ್ತು ಅಂತ ಹೇಳಿದರು. ಸ್ವಾಮಿ, ಇದುವರೆಗೂ 1 ರೂಪಾಯಿ ಪ್ರೋತ್ಸಾಹನ ಕೊಟ್ಟಿಲ್ಲ. ಇದು ಭಾಳ 1500 ರೂಪಾಯಿ 1500 ರೂಪಾಯಿ ಡೀಸೆಲ್ ಸಬ್ಸಿಡಿ ಕೆಲವೆಲ್ಲವೂ ಗೊತ್ತಿದೆ ಮೀನುಗಾರರಿಗೆ, ಅವರಿಗೆ ಇವರಿಗೆ ಸಣ್ಣ ರೈತರುಗಳಿಗೆಲ್ಲ ಅನುಕೂಲ ಆಗ್ತಾ ಇತ್ತು. ಯಾವುದನ್ನು ಒಂದು ನಯಾ ಪೈಸೆ ಇವತ್ತಿಗೂ 1 ವರ್ಷ ಆಯಿತು, 1 ವರ್ಷದವರೆಗೂ ಯಾವುದಕ್ಕನ್ನಾಗಲಿ ಟೈಮ್ ಕೊಡೋಣ, ಕಾದು ನೋಡೋಣ, ಮಾಡ್ತಾರೇನಪ್ಪ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಇದುವರೆಗೂ ಕೂಡ 1 ವರ್ಷ ಆದರೂ ಕೂಡ ಯಾವುದು ಮಾಡ್ತಾ ಇಲ್ಲ, ಇರೋ ಸ್ಕೀಮ್ಗಳನ್ನು ಕೂಡ ತೆಗಿತಾ ಇದ್ದಾರೆ. ಇದನ್ನು ನಮ್ಮ ರೈತ ಮೊದಲನೇ ಬರಗಾಲದಿಂದ ತತ್ತರಿಸಿ ಹೋಗಿಬಿಟ್ಟಿದ್ದಾನೆ. ಇಂಥ ಟೈಮಲ್ಲಿ ಬರ ಪರಿಹಾರದಲ್ಲೆಲ್ಲೂ ಕೂಡ ಭಾಳ ತಾರತಮ್ಯ ನಡೀತಾ ಇದೆ. ಬೆಳೆಗಳಿಗೆ ಕೆಲವು ಬೆಳೆಗಳಿಗೆ ಇಲ್ಲ ಅಂತ ಹೇಳ್ತಾರೆ, ಕೆಳಗೆ ಬೆಳೆಗಳಿಗೆ ಐತ ಅಂತ ಹೇಳ್ತಾರೆ. ಸ್ವಾಮಿ, ರೈತರು ಅಂದ ಮೇಲೆ ಎಲ್ಲರೂ ಒಂದೇ, ರೈತ ದೊಡ್ಡ ರೈತ ಆಗಿರ್ಬೋದು ಸಣ್ಣ ರೈತ ಆಗಿರ್ಬೋದು, ಬರ ಪರಿಹಾರದಲ್ಲಿ ನಷ್ಟ ಆಗಿತ್ತಪ್ಪ ಅಂತಂದರೆ ಎಲ್ಲ ರೈತರುಗಳಿಗೆ ಕೂಡ ಬರ ಪರಿಹಾರ ಕೊಟ್ಟು ಸರ್ಕಾರ ರೈತರನ್ನ ಆಣ್ಕೋಬೇಕಪ್ಪ ಅಂತೇಳಿ ಈ ಮೂಲಕ ತಮ್ಮ ಮಾಧ್ಯಮ ಮಿತ್ರ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಇದೇನು ಈಗ ನೀವು ಅನುದಾನ ರಿಲೀಸ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡ್ತಾರಪ್ಪ ಅಂತೇಳಿ ಆಶಾಭಾವನೆ ಇದೆ. ಒಂದು ವೇಳೆ ನೀವು ಮುಂದಿನ ದಿವಸಗಳಲ್ಲಿ ಈ ಒಂದು ಅನುದಾನಗಳನ್ನ ಬಿಡುಗಡೆ ಮಾಡಲಿಲ್ಲಪ್ಪ ಅಂತಂದರೆ, ನಾವು ರೈತ ಮೋರ್ಚಾ ಪರವಾಗಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಕ್ಕೆ ನಮ್ಮ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಕರ್ನಾಟಕ ಸರ್ಕಾರ ಬಂದು 1 ವರ್ಷ ಆಯ್ತು ಅಂತೇಳಿ ಮನೆಯ ಮುಖ್ಯಮಂತ್ರಿಗಳು ಪೇಪರ್ನಲ್ಲಿ ಇವತ್ತು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡೋ ಮುಖಾಂತರ ಹೇಳಿದ್ದಾರೆ. 1 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ರೈತರಿಗೆ ನಾನಾ ರೀತಿಯಿಂದ ತೊಂದರೆ ಕೊಟ್ಟಿದೆ. ಇಷ್ಟು ದಿವಸ ಇವ್ರ ಧೋರಣೆ ಏನಿತ್ತು, ಕೇಂದ್ರ ಸರ್ಕಾರದವ್ರು ನಮಗೇನು ಅನುದಾನ ಕೊಟ್ಟಿಲ್ಲ ಅಂತ ಧೋರಣೆ ಇತ್ತು. ಅನುದಾನ ಬಂದ ಮೇಲೆ ಎಷ್ಟು ದಿವಸ ಆದರೂ ಕೂಡ ಇವ್ರು ಬಿಡುಗಡೆ ಮಾಡಿಲ್ಲ.
ಒಂದು ವೇಳೆ ಬಿಡುಗಡೆ ಮಾಡಿದ್ರು ನಾವು 2,000 ರೂಪಾಯಿ ಕೊಟ್ಟಿ ದಿಡ್ಕೊಂಡು ಹಾಕ್ತಾ ಇದೀವಿ ಅಕೌಂಟಿ ನಿಮಗೆ. ಅದೇ ರೀತಿ ಏನು ಬ್ಯಾಂಕ್ಗಳ ರೈತರು ಸಾಲಗಳಿರ್ತಾವ ಸೊಸೈಟಿಗಳಲ್ಲಿ, ಅದರಲ್ಲಿ ಇವರು ಅನುದಾನ ಕೊಟ್ಟಿದ್ದು ಆ ಬ್ಯಾಂಕ್ನ ಇಟ್ಕೊಂಬಂಥ ಸಿಸ್ಟಮ್ನಲ್ಲಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದಾರೆ ಅದನ್ನೆಲ್ಲ ಇಟ್ಕೋಬೇಡ್ರಿ ಕೊಡಿ ರೈತರು ಅಂದ್ರೆ, ಆದರೆ ಅದು ಕಾರ್ಯರೂಪಕ್ಕೆ ಇವತ್ತಿಗೂ ಬಂದಿಲ್ಲ. ಅದೇ ರೀತಿ ಏನು ಖರೀದಿ ಕೇಂದ್ರ ಏನು ತೆಗೆದು ಜೋಳ ಅದು ಬೇರೆ ಬೇರೆ ವಸ್ತುಗಳು ತೊಗೊಂಬೋ ವಿಚಾರದಲ್ಲಿ ಇವತ್ತು ಸಿರುಗುಪ್ಪ ತಾಲೂಕು ಮತ್ತು ಬಳ್ಳಾರಿ ತಾಲೂಕಿನಲ್ಲಿ ಕನಿಷ್ಠ ರೈತರು ಗೋಡೌನ್ ಮುಂದೆ ಮೂರು ದಿವಸ ನಿಂತ್ಕೊಂಡವ. ಅವು ಅನ್ಲೋಡ್ ಆಗಿಲ್ಲ. ಆ ಟ್ಯಾಕ್ಟ್ರಿ ಬಾಡಿಗೆ ಲಾರಿ ಬಾಡಿಗೆ ಯಾರು ಕೊಡ್ತಾರೆ ಇದು ರೈತರಿಗೆ? ಮತ್ತು ಒಂದು ವ್ಯವಸ್ಥಿತವಾಗಿ ಖರೀದಿ ಮಾಡಿದಂಥ ಸಿಸ್ಟಮ್ ಕೂಡ ಆಗಿಲ್ಲ. ಜನರು ರೋಸಿಕೊಂಡು ಹೋಗ್ಬಿಟ್ರೆ ಇದ್ರ ಚಳೆ. ಇದಕ್ಕಿಂತ ಮೊದಲು ಮುಖ್ಯವಾಗಿ ಸಿರಿಧಾನ್ಯಗಳು ಏನು ಬೆಳಿತೀವೋ ಬೆಳೆ ರೈತರುಗಳಿಗೆ 10,000 ರೂಪಾಯಿ ಎಕರೆಗೆ ಕೊಡ್ತಾ ಇದ್ರು. ಅದನ್ನು ಕೂಡ ಈ ಸರ್ಕಾರ ನಿಂತ್ಕೊಂಡಿದೆ. ಅದೇ ರೀತಿ ರೈತರಿಗೆ ಏನು ಹಿಂದೆ ಸರ್ಕಾರ ಮಾಡಿತ್ತು ಮಾಡಿದ ಕಾರ್ಯಕ್ರಮಗಳೆಲ್ಲ ನಿಂದ್ರಿಸಿದ್ದೇ ಈ ಸಿದ್ದರಾಮಯ್ಯ ಸರ್ಕಾರ ಮುಖ್ಯ ಸಾಧನೆ ಆಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನು ಅರ್ಥಕೊಂಡು ರೈತರಿಗೆ ಅನುಕೂಲವಾದಂಥ ಕೆಲಸ ಮಾಡಲಂತ ಈ ಸರ್ಕಾರಕ್ಕೆ ನಾವು ಒಂದು ಜವಾಬ್ದಾರಿಯಿಂದ ಗುರುಸಕ್ಕೆ ಇಷ್ಟಪಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.